ಸೋಮಶೇಖರ್ ಸೋಮಶೇಖರ್ ನೋಡಿ, ಮಂತ್ರಿಗಳೊಂದು ಬಿಲ್ ಪ್ರೆಸೆಂಟ್ ಮಾಡಿದ್ದಾರೆ, ಅವರು ಅದನ್ನು ಚರ್ಚೆ ಮಾಡುವ ಕೆಲವು ವಿಚಾರ ಹೇಳ್ತಾರೆ, ಅದರಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಮತ್ತೆ ನಿಮಗೆ ಮಾತಾಡೋದೆಲ್ಲ ಅವಕಾಶಗಳು ಇದೆ. ಅವರು ಮಾತಾಡಲಿಕ್ಕೇ ಅವಕಾಶ ಕೊಡೋದಿಲ್ಲ, ಅವ್ರು ಮಾತು ಕೇಳಲಿಕ್ಕೆ ಸಹಿಸುವಂಥ ಒಂದು ತಾಳ್ಮೆ ಇಲ್ಲ, ಅಥವಾ ಮನಸ್ಸೇ ಇಲ್ಲ ಅಂತ ಹೇಳಿದರೆ ಅದು ಯಾವ ನಿಲ್ಲ ಎಲ್ಲ ಅವಕಾಶ ಮುಗಿಸಿ ಈಗ ಕೂತ್ಕೊಳ್ಳಿ ಕೋಣೆ ರೆಡ್ಡಿ ಅವರೇ, ನೀವು ಮತ್ತೆ ಮಾತಾಡಿ ಮಂತ್ರಿ ಮುಗಿಸಿ ನೀವು ಆ ಕಡೆ ಹಾಕಿ ನೋಡ್ತೀರಿ ಇಲ್ಲ. ಪಾಯಿಂಟ್ ಪಾಯಿಂಟ್ ಮುಗಿಸಿ ಅಧ್ಯಕ್ಷ. ಆಯ್ತು, ಅವ್ರು ಮಾತಾಡ್ಲಿ, ಚರ್ಚೆ ಮುಗಿಸ್ಲಿ, ನಿಮ್ಗೆ ಯಾರಿಗೆಲ್ಲ ಮಾತಾಡ್ಬೇಕು ನೀವು ಮಾತಾಡಕ್ ಮತ್ತೆ ಮಾತಾಡಿ. ಆಯ್ತು, ಮತ್ತೆ ಅವಕಾಶ ಮಾಡಿ ಕೊಡುವ. ಆಯ್ತು ಜನ್ಮಾನಿ ಅಧ್ಯಕ್ಷರೇ, ಈಗ ಎರಡು ಹಿರಿಯರೇ ಅಂಬನಗೌಡವ್ರು ಹಿರಿಯರು ಕೂತ್ಕೊಳ್ಳಿ ಹಿರಿಯರೇ. ಆಯ್ತು ಕೂತ್ಕೊಳ್ಳಿ ಇವರೇ. ಆಯ್ತು ಅಶೋಕ್ ನಾರಾಯಣ್ ಇದು ನೀವು. ಆಯ್ತಪ್ಪ, ನಿಂದೆ ಜಾಸ್ತಿ ಆಯ್ತಲ್ಲ ಇಲ್ಲಿ ಸೋಮಶೇಖರ್ ಆಗಿದೆಯಾ ಆಡಳಿತ ಪಕ್ಷದಲ್ಲಿದೆಯಾ ಸುಮ್ನೆ ಇರು ಅವ್ರಿಗೆಲ್ಲ ಇರಿ. ನಿಮ್ಗೆ ಯಾಕ್ರಿ ಶಿವಲಿಂಗ ಬಿಟ್ರೆ ನೀವು ಬಿಲ್ಲ ಬಿಟ್ಟು ಬೇರೆ ಯಾಕೆ ಶಿವಲಿಂಗ ಬಿಟ್ರೆ ಶಿವಲಿಂಗ ಅವ್ರೆ ಯಾಕೆ ಅಲ್ಲಿ ಕೂತ್ಗಳಿಂದ ಮಾತಾಡ್ತಾರೆ, ಡಿಸ್ಟರ್ಬ್ ಯಾಕೆ ಮಾತಾಡ್ತೀರಿ ಮಾಡಿ. ಎ ಪಿ ಎಂ ಸಿ ಸಚಿವರೇ, ನಂದು ಏನಿಲ್ಲ, ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾವೇನು ತಂದಿದ್ದೀವಿ ನೀವು ಅದನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ತೊಂದರೆ ಆಗ್ತಾ ಇದೆ, ರೈತರಿಗೆ ಅವರ ಬೆಳೆ ಬೆಳೆ ಒಳ್ಳೆ ಬೆಳೆ ಸಿಗದೇ ಇರುತ್ತ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ದಲ್ಲಾಳಿಗಳಿಗೆ ಏಜೆಂಟ್ಗಳಿಗೆ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ನೀವು ಹೊರಟಿದ್ದೀರಿ. ಯಾರಿಗೆ ಪೆನಾಲ್ಟಿ ಹಾಕ್ತಿರೋ ಒಟ್ಟಿನಲ್ಲಿ ನಾವು ಪೆನಾಲ್ಟಿ ಇರಲಿಲ್ಲ. ವಿಜಿಲೆನ್ಸ್ನವ್ರಿಗೆ ಎಲ್ಲಿ ಬೇಕಾದ್ರೂ ಚೆಕಿಂಗು ಎಲ್ಲಿ ಬೇಕಾದ್ರೂ ಆಗ್ತಕ್ಕಂಥದ್ದಕ್ಕೆ ನೀವು ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲಿ ಇದು ರೈತ ವಿರೋಧಿ ಕಾನೂನು. ರೈತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ರೈತರಿಗೆ ಶೋಷಣೆ ಮಾಡ್ತಕ್ಕಂಥದ್ದು, ರೈತರಿಗೆ ಇದರಿಂದ ಅನುಕೂಲ ಆಗೋದಿಲ್ಲ. ರೈತ ಬೆಳೆ ಬೆಳೆದದ್ದನ್ನ ಅವನ್ ಒಳ್ಳೆ ರೇಟ್ಗೆ ಮಾರಾಟ ಮಾಡ್ತಕ್ಕಂಥ ಅವಕಾಶವನ್ನು ಅವರು ಮಾಡಿದ್ರು. ಶ್ರೀನಿವಾಸ್ ನಿಮ್ಗೆ ಮಾತೆ ಅವಕಾಶ ಕೊಡುವ ಈಗ ಬಿ ಆರ್ ಪಾಟೀಲ್.